ವೆಲ್ಕಮ್ ಟು ರೂಪಶ್ರೀ ಚಾನಲ್ಗೆ. ಇವತ್ತು ನಾವು ಚಪಾತಿ ವೆಜ್ ರೋಲ್, ಚಪಾತಿ ವೆಜ್ ರೋಲ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಮುಂಚೆ ನೀವು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಫಸ್ಟು ಗೋಧಿ ಹಿಟ್ಟು ಕಲಸ್ಕೊಳ್ಳೋದು. ಗೋಧಿ ಹಿಟ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡು ಈ ರೀತಿಯಲ್ಲಿ ಕಲಸಿದ್ರೆ ಕೈಗೆ ಅಂಟೋದೇ ಇಲ್ಲ. ಫಸ್ಟ್ ಸತಿ ಕಲಸುವಾಗ ಈಗ ಬರುತ್ತೆ, ಬಟ್ ಎಲ್ಲ ಕಲಸಿ ಫಿನಿಷ್ ಆದಮೇಲೆ ಕೈಗೆ ಅಂಟ್ಕೊಳ್ಳೋದೇ ಇಲ್ಲ, ನೀಟಾಗಿರುತ್ತೆ. ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಕಲಸ್ಕೋಬೋದು. ಈಗ ಮುಚ್ಚಿಡಿ. ಈಗ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮೆಟೊ, ಪುದೀನ ಮತ್ತು ಕೊತ್ತಂಬರಿ, ಆಮೇಲೆ ಮಶ್ರೂಮ್, ಆಲೂಗಡ್ಡೆ, ಬಟಾಣಿ, ಕ್ಯಾರೆಟ್ಟು, ಕಾಲಿಫ್ಲವರ್ ತೊಗೊಂಡಿದ್ದೀನಿ, ಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿದ್ದೀನಿ. ಈಗ ವೈಟ್ ಸಾಸ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಸ್ಪೂನ್ ಮಿಲ್ಕ್ ಪೌಡ್ರು, ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇವೆರಡನ್ನು ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಹಾಕ್ಕೋಬೇಕು ಒಂದು ಸ್ಪೂನು. ನಂತರ ಎಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ತುಪ್ಪ ಹಾಕ್ಕೋಬೇಕು ಒಂದು ಸ್ಪೂನು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಆಮೇಲೆ ಶುಗರ್ ಇದೆ, ಶುಗರ್ ಹಾಕ್ಕೋಬೋದು, ಇಲ್ಲಾಂದರೆ ಹನಿ ಹಾಕ್ಕೊಂಡಿದ್ದೀನಿ ನಾನು ಒಂದು ಸ್ಪೂನು. ಹನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ಚಿಕ್ಕ ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕಾದಮೇಲೆ ಈಗ ಕಾದಿದೆ ಎಣ್ಣೆ, ಈಗ ನಾವು ಕ್ರೀಮ್ ಸಾಸ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರೋಣ. ಇದು ತುಂಬ ಹೊತ್ತಾಗೆ ಬಿಟ್ಟರೆ ಕೈ ಆಡಿಸ್ಲಿಲ್ಲ ಅಂದರೆ ಸೀದೋಗ್ಬಿಡುತ್ತೆ, ಕೈ ಆಡಿಸ್ತಾ ಇರಬೇಕು. ಹಾಲು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ತಳ್ಳಕ್ಕೆ, ಆಮೇಲೆ ಗಟ್ಟಿ ಬರಲಿ. ಕಸ್ತೂರಿ ಮೇಥಿನ ಹಾಕೋಣ ಒಂದು ಸ್ವಲ್ಪ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರೋಣ. ಈಗ ಕೈ ಆಡಿಸ್ಕೊಂಡೇ ಇರೋಣ ಗಟ್ಟಿಯಾಗೋವರೆಗೂ. ಇದು ಆರಿದ್ಮೇಲೆ ಮತ್ತೆ ಇನ್ನೂ ಗಟ್ಟಿ ಆಗುತ್ತೆ. ಇಷ್ಟು ಮಾತ್ರ ಬಂದಿದೆ ಸಾಕು. ಈಗ ಆಫ್ ಮಾಡಿಬಿಡೋಣ. ಈಗ ಚಪಾತಿ ಮಾಡ್ಕೊಳ್ಳೋಣ. ಮೈದಾ ಹಿಟ್ಟು ಹಾಕ್ಕೊಂಡು ಈ ಥರ ಚಪಾತಿ ಉಜ್ಕೊಳ್ಳೋಣ. ಈಗ ನಾನು ತರಕಾರಿನೆಲ್ಲ ಈ ಥರ ಸ್ವಲ್ಪ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನಂತರ ಚೀಸ್ ತಗೊಂಡಿದ್ದೀನಿ, ವೈಟ್ ಕ್ರೀಮ್ ಸಾಸ್, ಇದು ಟೊಮೆಟೊ ಸಾಸು. ಕ್ರೀಮ್ ವೈಟ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಒಂದ್ಸತಿ ಕ್ರೀಮ್ ಸಾಸ್ ನಾನು ಒಂದ್ಸತಿ ಮಾಡಿದ್ದೆ, ತುಂಬ ಚೆನ್ನಾಗಿ ಬಂತು. ಇದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಇದನ್ನ ಹಾಕ್ಕೊಂಡಾದ್ಮೇಲೆ ಟೊಮೆಟೊ ಸಾಸ್ ಹಾಕ್ಕೋಬೇಕು ಅದ್ರ ಮೇಲೆ, ಆಮೇಲೆ ಚೀಸ್ ಹಾಕ್ಕೊಂಡೆ. ಈಗ ವೆಜಿಟೇಬಲ್ಸ್ ಸ್ಮ್ಯಾಶ್ ಮಾಡಿದ್ಮೇಲೆ ಆ ವೆಜಿಟೇಬಲ್ಸ್ ಹಾಕ್ಕೋತಾ ಇದ್ದೀನಿ. ಮಕ್ಕಳು ತರಕಾರಿ ತಿನ್ನಲ್ಲಂದರೆ ಈ ಥರ ಮಾಡಿ ನಾವು ಮಾಡಿಕೊಟ್ರೆ ತರಕಾರಿ ಎಲ್ಲ ತಿಂತಾರೆ, ತುಂಬ ಇಷ್ಟಪಡ್ತಾರೆ ಮಕ್ಕಳು, ಹೆಲ್ದಿಯಾಗೂ ಇರುತ್ತೆ. ಈ ಥರ ರೋಲ್ ಮಾಡ್ಕೊಳ್ಳೋಣ. ಸೈಡ್ಸಲ್ಲಿ ಈ ಥರ ಮುಚ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಇದು ವೆಜಿಟೇಬಲ್ ರೋಲ್ ಫ್ರೈ. ಈ ಕಡೆಲ್ಲ ಸ್ವಲ್ಪ ಈಗ ಅಂಟಿಸ್ಕೊಳ್ಳೋಣ. ಈಗ ಎಣ್ಣೆ ಕಾದಿದೆ, ಈ ಫ್ರೈ ಮಾಡೋಣ. ಈಗ ಇದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಅಷ್ಟರೊಳಗಡೆ ಇನ್ನೊಂದು ಚಪಾತಿ ರೋಲ್ ಮಾಡ್ಕೊಳ್ಳೋಣ. ಈಗ ಈ ಥರ ಚಪಾತಿ ಉಜ್ಕೊಂಡು ನಾವು ಫುಲ್ ಚಪಾತಿ ಥರ ಮಾಡ್ಕೊಂಬಿಡ್ಬೇಕು.
ಇದು ಚಪಾತಿ ರೋಲು. ಈಗಲೇ ಚೀಸ್ ಎಲ್ಲ ಹಾಕ್ಕೊಂಬಿಡೋಣ, ಆ ಬಿಸಿಯಲ್ಲಿ ಮೆಲ್ಟ್ ಆಗುತ್ತೆ. ಈಗ ಸೈಡ್ಗೆ ಇಟ್ಕೊಂಡು ವೈಟ್ ಸಾಸ್, ವೈಟ್ ಕ್ರೀಮ್ ಸಾಸ್ ಹಾಕ್ಕೊಳ್ಳೋಣ. ಎಲ್ಲ ಎಲ್ಲ ಕಡೆನೂ ಹರಡೋಣ. ಈಗ ಟೊಮೆಟೊ ಕೆಚಪ್ ಹಾಕ್ಕೊಳ್ಳೋಣ. ಈಗ ವೆಜಿಟೇಬಲ್ಸ್ ಹಾಕಿ ರೋಲ್ ಮಾಡೋಣ. ಈಗ ಕಟ್ ಮಾಡಿಟ್ರೆ ಆಯ್ತು. ಇದು ಎರಡು ಡಿಶ್ಯು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಇದು ಚಪಾತಿ ರೋಲು, ಇದು ಚಪಾತಿ ವೆಜ್ ಚಪಾತಿ ರೋಲ್ ಫ್ರೈ. ಇದು ಎರಡು ರೆಡಿಯಾಗಿದೆ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.